बारी समाज सेवक जगदीश चौधरी 39ನೇ ಹುಟ್ಟುಹಬ್ಬವನ್ನು जगदीश चौधरी अभिमानी ಬಳಗದ ವತಿಯಿಂದ ಹಾಗೂ ಇತರ ಸ್ನೇಹಿತರ ಅಭಿಮಾನಿಗಳ ಸಹಕಾರದೊಂದಿಗೆ ಆಚರಿಸಲಾಯಿತಾದರೂ ಇಲ್ಲೊಂದು ವಿಶೇಷತೆ ಹಾಗೂ ವಿಶಿಷ್ಟತೆ ಕಂಡುಬಂದಿತ್ತು ತಾಲೂಕಿನ ಫ್ರಂಟ್ ಲೈನ್ ಕೊರೋನಾ ವಾರಿಯರ್ಸ್ ಗಳಾದ ಅಂಗನವಾಡಿ ಹಾಗೂ ಆಶಾ ಕಾರ್ಯಕರ್ತೆಯರಿಗೆ ಸನ್ಮಾನಿಸಿ ಗೌರವಧನ ನೀಡಿದಷ್ಟೇ ಅಲ್ಲದೆ ಅವರ ಮನೆ ಬಾಗಿಲಿಗೆ ದಿನಸಿ ಕಿಟ್ ಗಳನ್ನು ತಲುಪಿಸುವ ವ್ಯವಸ್ಥೆ ಕೂಡ ಮಾಡಲಾಗಿತ್ತು ಜೊತೆಗೆ ತಾಲೂಕಿನ ಪತ್ರಕರ್ತರುಗಳಿಗೆ ಅರ್ಚಕರುಗಳಿಗೆ ಪೌರ ಕಾರ್ಮಿಕರುಗಳಿಗೆ ಪತ್ರಿಕಾ ವಿತರಕರಿಗೆ ಸೇರಿದಂತೆ ಇನ್ನಿತರರಿಗೆ ದಿನಸಿ ಕಿಟ್ಗಳನ್ನು ನೀಡಿ ಸನ್ಮಾನಿಸುವ ಮೂಲಕ ಜಗದೀಶ್ ಚೌಧರಿ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು ಮತ್ತೊಂದು ವಿಶೇಷ ಅಂದ್ರೆ ಓಬಳಿಯ ವಿಕಲಚೇತನರಿಗೆ ಟ್ರೈಸಿಕಲ್ ವಿತರಣೆ ಮಾಡುವ ಮೂಲಕ ಸಮಾಜ ಸೇವಕ ಜಗದೀಶ್ ಚೌಧರಿಯ ಸಾರ್ಥಕತೆಯ ಹುಟ್ಟುಹಬ್ಬವನ್ನ ಜಗದೀಶ್ ಚೌಧರಿ ಅಭಿಮಾನಿಗಳ ವತಿಯಿಂದ ಆಚರಿಸಲಾಯಿತು ಮುಖ್ಯವಾಗಿ ಜಗದೀಶ್ ಚೌಧರಿ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದ ಶಿವಗಂಗೆಯ ರುದ್ರಮುನಿ ಶಿವಾಚಾರ್ಯ ಸ್ವಾಮೀಜಿ ವನಕಲ್ಲು ಮಲ್ಲೇಶ್ವರ ಸಂಸ್ಥಾನ ಮಠದ ಡಾಕ್ಟರ್ ಬಸವ ರಮಾನಂದ ಸ್ವಾಮೀಜಿ ಇವರ ಕಾರ್ಯಕ್ಕೆ ಶ್ಲಾಘನೆ ವ್ಯಕ್ತಪಡಿಸಿದರು ಇವತ್ತು ಸಂಕಷ್ಟದ ಸಂದರ್ಭದಲ್ಲಿ ಸೇವೆ ಮಾಡಿದವರಿಗೆ ಅವರಿಗೆ ಗೌರವಿಸಬೇಕು ಅವರಿಗೆ ಒಂದು ಅಭಿನಂದನೆಯನ್ನು ಅರ್ಪಿಸಬೇಕು ಅನ್ನುವಂತ ಹಿನ್ನೆಲೆಯಲ್ಲಿ ಜಗದೀಶ್ ಅವರು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಒಂದು ವೈಯಕ್ತಿಕವಾದ ಕಾರ್ಯಕ್ರಮವನ್ನು ಸಾರ್ವತ್ರಿಕಗೊಳಿಸುವುದಷ್ಟೇ ಅಲ್ಲ ಸಾರ್ವತ್ರಿಕಗೊಳಿಸುವುದರಲ್ಲಿ ಅತ್ಯಂತ ಶ್ರೇಷ್ಠವಾದಂತ ಕೆಲಸವನ್ನು ಮಾಡಿದಂತ ಈ ಭಾಗದ ಒಬ್ಬ ನಾಯಕ ಅಂತ ಹೇಳಿದ್ರೆ ಅದು ಜಗದೀಶ್ ಚೌಧರಿ ಅಂತ ಹೇಳಲಿಕ್ಕೆ ಈ ಭಾಗವನ್ನುಸ್ತಾರೆ ಇವತ್ತು ವಾಸ್ತವದ ನೆಲಗಟ್ಟಿನಲ್ಲಿ ನಾವು ಗುರುತಿಸೋದಾದರೆ ಎಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಬಹಳಷ್ಟು ಸಹಕಾರವನ್ನು ಕಷ್ಟದಲ್ಲಿ ಇರತಕ್ಕಂಥ ಅವರಿಗೆ ಅಲ್ಲಿನ ಜನನಾಯಕರುಗಳು ಕೊಡ್ತಾ ಇರತಕ್ಕಂಥದ್ದನ್ನು ನಾವೆಲ್ಲ ಗಮನಿಸಿದ್ದೇವೆ ಮಾಧ್ಯಮಗಳಲ್ಲಿ ಪತ್ರಿಕೆಗಳಲ್ಲಿ ಎಲ್ಲ ಕಡೆ ವಿಶೇಷವಾಗಿ ಎಲ್ಲ ಕ್ಷೇತ್ರಗಳಲ್ಲಿ ಇಡಿ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲಿ ನಾವು ಕಾಣ್ತಾ ಇದ್ದೇವೆ ಆದರೆ ಅದು ನೆಲಮಂಗಲ ಕ್ಷೇತ್ರದ ಪುಣ್ಯವೋ ಅಥವಾ ಮತ್ತೆ ಯಾವ ಶಬ್ದಗಳಿಂದ ಹೇಳಲಿಕ್ಕೆ ಸಾಧ್ಯ ಇಲ್ಲವೋ ಬಹುಶಃ ಈ ಕ್ಷೇತ್ರದಲ್ಲಿ ಯಾವುದೇ ಒಬ್ಬ ಜನಪ್ರತಿನಿಧಿ ಒಬ್ಬನ ಮನೆ ಹತ್ರವಾಗಿ ನೀನು ಕಷ್ಟದಲ್ಲಿ ಇದ್ಯಾ ಅಂತ ಕೇಳಿದಂಥ ಉದಾಹರಣೆ ಇವತ್ತಿನವರೆಗೂ ನಾವು ನೋಡಲಿಕ್ಕೆ ಸಾಧ್ಯ ಆಗಿಲ್ಲ ಬಹುಶಃ ಅಂತಹ ಸಂದರ್ಭದಲ್ಲಿ ಇವತ್ತು ಜಗದೀಶ್ ಚೌಧರಿಯವರು ಅವರ ಒಂದು ಪರಿಮಿತವಾದಂಥ ಒಂದು ಆರ್ಥಿಕ ಒಳಗಡೆ ಆರ್ಥಿಕತೆಯ ಒಳಗಡೆ ಸೋಮಪ್ರಭಾವಗಳಿಗೆ ನಾನು ಇದ್ದೇನೆ ಹೇಳಿದಂಥ ಒಬ್ಬ ದಿಟ್ಟ ನಾಯಕ ಅಂತ ಹೇಳಿದ್ರೆ ಬಹುಶಃ ತಪ್ಪಾಗಲಿಕ್ಕಿಲ್ಲ ಅಂತ ಹೇಳಿ ನಾನು ಭಾವಿಸಿದ್ದೇನೆ ಅಂತಹ ಸಂದರ್ಭದಿಂದ ಇಲ್ಲಿಯವರೆಗೂ ಅವ್ರನ್ನ ನೋಡ್ತಾ ಬಂದಂಥ ಸಂದರ್ಭದಲ್ಲಿ ಅವರ ಜೊತೆ ಈ ಎರಡು ತಿಂಗಳ ಕಾಲ ಜೊತೆ ಜೊತೆಯಲ್ಲಿ ಮನೆ ಮನೆಗೂ ಸಹ ವಿತರಣೆಗಳನ್ನು ಮಾಡುತ್ತಾ ಅವರು ಒಂದು ವಿಚಾರವನ್ನು ಹೇಳ್ತಾ ಇದ್ದರು ನನಗೆ ಸರ್ವಜ್ಞ ವಚನ ನೆನಪರ್ತಾ ಇದೆ ಅನ್ನದಾನಕ್ಕಿಂತ ಮುನ್ನದಾನಗಳಿಲ್ಲ ಇನ್ನು ಜಗದೀಶ್ ಚೌಧರಿ ಹುಟ್ಟುಹಬ್ಬಕ್ಕೆ ಆಗಮಿಸಿದ್ದ ತುಮಕೂರು ಜಿಲ್ಲಾ ಬಿಜೆಪಿ ಘಟಕದ ಅಧ್ಯಕ್ಷ ಸುರೇಶ್ ಗೌಡ ಬೆಂಗಳೂರು ನಗರ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಮರಿಸ್ವಾಮಿ ನೆಲಮಂಗಲ ಮಾಜಿ ಶಾಸಕ ಎಂವಿ ನಾಗರಾಜ್ ಎನ್ಡಿಎ ಅಧ್ಯಕ್ಷ ಮಲ್ಲಯ್ಯ ಸೇರಿದಂತೆ ಇನ್ನಿತರ ಜನಪ್ರತಿನಿಧಿಗಳು ಮಾತನಾಡಿ ಕೊರೋನಾ ಸಾಂಕ್ರಾಮಿಕ ಕಾಯಿಲೆಯಂತಹ ಸಂದರ್ಭದಲ್ಲಿ ಶಾಸಕರುಗಳೇ ಜನಪ್ರತಿನಿಧಿಗಳೇ ಮಾಡಲಾಗದಂತಹ ಕೆಲಸವನ್ನ ಜಗದೀಶ್ ಚೌಧರಿ ಮಾಡಿದ್ದಾರೆ ಎಂದು ಅವರ ಕಾರ್ಯಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದರು ನಂತರ ಪತ್ರಕರ್ತ ಮಣ್ಣೆ ಮೋಹನ್ ರಚನೆಯ ಜಗದೀಶ್ ಚೌಧರಿ ಲೇಖನಗಳಿರುವ
ಪತ್ರಿಕೆಗಳ ಬಿಡುಗಡೆಗೊಳಿಸಲಾಯಿತು. ಜೊತೆಗೆ ಕೊರೋನಾ ಸಂಕಷ್ಟದ ಸಂದರ್ಭದಲ್ಲಿ ಜನರ ಸಮಸ್ಯೆಗಳಿಗೆ ಸ್ಪಂದಿಸಿ ಹೋಬಳಿ ಜನರ ಹಸಿವನ್ನು ನೀಗಿಸಲು ಮುಂದಾದ ಕಾರಣಕ್ಕೆ ಕ್ಷಾತ್ರ ಗುಣದ ಕ್ಷೇತ್ರ ಪಾಲಕ ಎಂಬ ಬಿರುದನ್ನು ಸಹ ನೀಡಲಾಯಿತು. ಒಟ್ಟಾರೆ ತನ್ನ ಹುಟ್ಟುಹಬ್ಬದ ಆಚರಣೆಯಲ್ಲಿ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಮಾಜಕ್ಕೆ ಸೇವೆ ಸಲ್ಲಿಸಿದ ಕೊರೋನಾ ವಾರಿಯರ್ಸ್ಗಳನ್ನು ಗುರುತಿಸಿ ಸನ್ಮಾನಿಸಿದ ಜಗದೀಶ್ ಚೌಧರಿ ಹಾಗೂ ಅಭಿಮಾನಿ ಬಳಗಕ್ಕೆ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿರುವುದಂತೂ ಸತ್ಯ. ಕಿಶೋರ್, ವಾಗ್ಮಿ ನ್ಯೂಸ್, ನೆಲಮಂಗಲ.